ಹಾಯ್ ಸ್ನೇಹಿತರೆ, ನಮಸ್ಕಾರ. ಸ್ನೇಹಿತರೆ, ಇದೇ ತಿಂಗಳಿನ ಹಾಗೂ ವರ್ಷದ ಅಂತ್ಯದಲ್ಲಿ ಭಯಂಕರವಾದಂತಹ ಸೂರ್ಯಗ್ರಹಣ ಸಂಭವಿಸಲಿದೆ. ಹಾಗೆ ಅದೇ ದಿನದಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಕೃಪೆಯಿಂದ ಈ ಎಂಟು ರಾಶಿಯವರು ಕೂಡ ಮಹಾರಾಜ ಯೋಗವನ್ನ ಪಡೆದುಕೊಳ್ತಾರೆ ಮತ್ತು ಗಜಕೇಸರ್ ಯೋಗ ಶುರುವಾಗ್ತಾ ಇದೆ. ಸ್ನೇಹಿತರೆ, ಹೌದು, ಸೂರ್ಯಗ್ರಹಣವು ಬಹಳ ವಿಶೇಷವಾಗಿದ್ದು ರಾಶಿ ಮಂಡಲದಲ್ಲಿ ಬಹಳ ಬದಲಾವಣೆಗಳು ಕೂಡ ಆಗಲಿದೆ. ಹಾಗಾದ್ರೆ ಆ ಎಂಟು ರಾಶಿಯವರು ಕೂಡ ಮಹಾರಾಜ ಯೋಗವನ್ನ ಆರಂಭವಾಗ್ತಾ ಇದೆ. ಹಾಗಾದ್ರೆ ಆ ಎಂಟು ರಾಶಿಗಳು ಯಾವ್ಯಾವು ಅನ್ನೋದನ್ನ ನೋಡೋಣ, ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ರೆ ತಪ್ಪದೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಈ ಸೂರ್ಯಗ್ರಹಣವು ಒಂದು ವರ್ಷದ ಅಂತ್ಯದಲ್ಲಿ ಗೋಚರವಾಗುವುದರಿಂದ ಒಂದು ಸಮೀಕ್ಷೆ ಪ್ರಕಾರ 2023 ಕಳೆಯುತ್ತಿದ್ದಂತೆಯೇ ಎಂಟು ರಾಶಿಯವರು ಭಾಗ್ಯಶಾಲಿ ಎಂದು ಹೇಳಲಾಗುತ್ತೆ. ಈ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಅನುಗ್ರಹ ಎಂಟು ರಾಶಿಯವರ ಮೇಲೆ ಇರುತ್ತದೆ ಅಂತ ಸ್ನೇಹಿತರೆ. ಹೌದು, ಹಾಗಾಗಿ ಸ್ನೇಹಿತರೆ ಆ ಒಂದು ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಎಲ್ಲಾ ರಾಶಿಯವರು ಕೂಡ ಪರಿಶ್ರಮವನ್ನ ಅರ್ಥ ಮಾಡಿಕೊಂಡು ಹಾಗೆ ಇತರರ ಜೊತೆ ಸಾಕಷ್ಟು ಮೋಜನ್ನು ಮಾಡುವ ಸಾಧ್ಯತೆ ಇದೆ. ಇನ್ನು ಅವರು ಮೊದಲಿನಿಂದಲೂ ಕೂಡ ಸಾಕಷ್ಟು ಹಠಮಾರಿ ಸ್ವಭಾವದವರು. ಹೌದು, ಇನ್ನು ಇವರು ತುಂಬಾ ಜಾಗರೂಕತೆಯಿಂದ ಇರಬೇಕು. ಶತ್ರುಗಳು ನಿಮಗೆ ಹೆಚ್ಚಾಗಿರಬಹುದು, ಹಾಗೆಯೇ ಪರಿಸ್ಥಿತಿ ಕೂಡ ಕೆಟ್ಟದಾಗಿರಬಹುದು. ಆರ್ಥಿಕ ರಂಗದಲ್ಲಿ ನಿಶ್ಚಯ ಅಂಶ ಇರುತ್ತೆ, ಹಾಗೆಯೇ ರಾಜಯೋಗ ಅನ್ನೋದು ನಿಮಗೆ ಹುಡುಕಿಕೊಂಡು ಬರುತ್ತೆ. ಆದಾಯವು ವಿವಿಧ ಮೂಲಗಳಿಂದ ಒಂದು ಭಾಗೆಯ ಸರ್ಕಾರಿ ಉದ್ಯಮಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ಯಶಸ್ಸನ್ನ ಕಾಣ್ತೀರಾ, ಹಾಗೆಯೇ ಧನಾಗಮನ ಕೂಡ ಆಗುತ್ತೆ. ಶುಭ ಸುದ್ದಿಗಳು ನಿಮ್ಮ ರಾಶಿಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಹಾಗೆ ಇಷ್ಟೆಲ್ಲ ಯೋಗವನ್ನ ಪಡೆದುಕೊಳ್ತಿರುವಂತಹ ಆ ಒಂದು ರಾಶಿಗಳು ಯಾವ್ಯಾವು ಅಂದ್ರೆ ಮೇಷ ರಾಶಿ, ಮಿಥುನ ರಾಶಿ, ಕರ್ಕಟಕ ರಾಶಿ, ತುಲಾ ರಾಶಿ, ಸಿಂಹ ರಾಶಿ, ಮಕರ ರಾಶಿ ಮತ್ತು ಕೊನೆಯದಾಗಿ ಮೀನ ರಾಶಿ. ಸ್ನೇಹಿತರೆ, ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಮಂಜುನಾಥ ಸ್ವಾಮಿ ನಮಃ ಎಂದು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.